ಏನು ಕರ್ಮೋ ಮಾರ್ಯಾನಂದ, ಅಲ್ಲಿ ಬಿಡಿದ. ನಮ್ಮ ಅವಾಗ 3 ಮಂದಿ ಗಂಡು ಮಕ್ಳು, ಅದ್ರಾಗ ನಾನೇ ಒಬ್ಬ ಶಾನ್ಯ. ಆ 2 ದಡ್ಡ ಸೊಳೆ ಮಕ್ಳು ಅವು ಹೊಟ್ಟಿಗೆ ಬಿಟ್ಟಾವ. ನಾವನ್ನ ಅಲ್ಲಿ ಬಿಡೋದು ಅವ್ರ ಸಂಬಂಧ ಕಾಟಕ್ಕೆ ನನ್ನ ಹೆಂಡತಿ ಸಾಕತ್ ನನ್ನ ಮನೆ ಬಿಟ್ಟು ಹಾದ. ಅಣ್ಣ ನೋಡಲ್ಲಿ ಎಂತ ಮನಿನ ಏ ಭಾರಿ ಐತಿಲಿ, ಸಣ್ಣ ಮರಿದ್ರ ರೇಟ್ ಬಾ ಬರ್ತೈತಿ. ಹೌದಾ? ಅಲ್ಲಿ ಅಣ್ಣಾಗ ತೋರ್ಸಬೇಡ, ನಾವು ಮಾರ್ ತಿಂದ್ಬಿಡು. ಏ ಹುಚ್ಚಿ ಪ್ಯಾಲಿ, ಅವಂಗ ಯಾಕೆ ತೋರಿಸ್ತಿ? ಮಾರ್ ತಿಂದ್ಬಿಡು. ನಾವ ಮತ್ತೀಗ ಮನೆ ಹೋಗ್ಬೇಡ. ಇವ್ರಿಗೆ ದವಾಖಾನಿ ಖರ್ಚಿಗೆ ನನ್ನ ಹೊಲ ನನ್ನ ಮನಿ ಎಲ್ಲ ಮಾರ್ಕೊಂಡ್ ಬಿಟ್ನಿ. ಅಲ್ಲಿ ಬಿಡು ರಾಜ, ನೀನ ಪುಣ್ಯವತ್ ನೋಡ್ಲಿ. ನಾವನ ಈಗ ಅವ್ರಿಗೆ ಏನ್ ದಾರಿ ತೋರಿಸೋದು? ಮದುವೆ ಬೇರೆ ಮಾಡ್ಬೇಕು, ವಯಸ್ಸಿಗೆ ಬೇರೆ ಬಂದಾರ ಹುಡುಗರಿಬ್ರು. ಈಗ ಅವ್ರಿಗೆ ಮದುವೆ ಮಾಡಿ ಅಂದ್ರೆ ಅವ್ರಿಗೆ ಅಂತ ಹೆಂಡತಿ ಸಿಗ್ತಾರು. ಏನ್ ಕರ್ಮ ಹೆಂಗ್ ಸರಿಪಡಿಸೋನು ಈ ದಡ್ಡ ಸುಳೆ ಮಕ್ಕಳನ್ನ ಇಬ್ಬರು? ಊರಾಗ ನೋಡ್ರ ಬರೇ ನೋವು, ನೂರೆಂಟು ಲಪಡ ಒಳ ಇವ್ರದ. ಅಕ್ಕಿನ ಸೀರೆ ಹೇಳದ್ನೇ, ಅವ್ರ ಜಳಕ ಮಾಡೋದ್ ನೋಡಿನೇ, ಬರೇ ಇಂಥ ತಕರಾರು ಮಾಡ್ಕೊಂಡು ಬಂದೇ ಬರ್ತಾರ. ನಾವು ಕೋಳಿ ತೊಡ ಕೋಳಿ ಅಲ್ಲಿ ಬಿಡ, ಅವ್ನವ್ ನಾಯಿ ಮರಿಸಾಕ ತೊಡ ಮಾಡ್ಕೊಂಡು ಬರತ್ತಾರ. ಮಗ್ಗೆ ಸೊಳ ಮಕ್ಕಳು ವಾಯ್ತಂದ ಅಲ್ಲಿ ಬಿಡು. ಇವ್ರ ಸಂಬಂಧ ಕಾಟ ಸಾಕ ಐತಿ. ಇವ್ರನ್ನ ಎಲ್ಲ ನಾವು ಹಾಸ್ಟೆಲ್ ಕರ ಹೋಗದ್ ಬರ್ಬೇಕಿಲ್ಲ, ಯಾವ್ದ್ರು ಒಂದ್ ದೇಶಕ್ಕೆ ಹೋಗದ್ ಬರ್ತಂಗಪ್ಪ. ಇವ್ರನ್ನ ನಾವನ್ ಸಾಕಾಗಿ ಬಿಟ್ಟೈತಿ ನನಗೂ ಜೀವನ. ಇವ್ರನ್ನಿಬ್ಬರನ್ನ ಎಲ್ಲರೂ ಹೋಗದ್ ಬಂದು ನನ್ನ ಹೆಂಡತಿ ಕರ್ಕೊಂಬಂದು ಆರಾಮ್ ಜೀವನ ಮಾಡ್ತಿಂಗಪ್ಪನ. ಹಿಂಗ ಬಿಟ್ರೆ ಇವ್ರ ಮಂಗ್ಯ ನನ್ನ ಮಕ್ಕಳು ನಾನು ಹೊಂಟದ್ಲೆ ನಾನು ಮ್ಯಾಗ ಕಳಿಸ್ಬಿಡ್ತಾರ. ಇವ್ರು ಅಣ್ಣ ಬಡಿತಾನ ಹೋಗೋ ಮನೆಗೆ. ಹೋಗೋಣ ಬಾ, ಅಲ್ಲಿ ಒಂದು 10 ರೂಪಾಯಿ ಇಟ್ಟೇನೆ, ಅದು ತಗೊಂಡು ಹೋಗೋಣ. ಹೋಗುಣ ಸಂಜೆಗೆ ಬೇಕಲಾತ್ರ ಕೂಡ. ಎಂದ ನಾನು ಸಜ ಆಗಿದ್ದೀನಿ ನೋಡಿ, ಹೆಂಗ್ ಟೆಕ್ನಿಕ್ ಹೊಡ್ತಿದ್ದ ಪಿಲ್ಲು ತುಳು ಮಾಡ್ಕೊಂಬಂದೆ. ಮತ್ತೆ ಕೆಲಸ ಮಾಡಿದ್ ಬಿಡ್ಲಿ ನೀ. ಮಕ್ಳು ಹೋಯ್ತಂದ್ ಎಲ್ಲಿನ ತಂದ್ರು ಒಳ್ಳೆ ನೀವ್ ಊರಿದನ. ಏ ಅಣ್ಣ ಅವಾಜ್ ಮಾಡಕ್ ಹೋಗ್ಬೇಡ. ಅಲ್ಲೇ ಎಲ್ಲಿನ ತಂದಿದನ? ಅಲ್ಲಿ ಎತ್ತಕೊಂಬಾನೆ ಅವ್ರು ಇನ್ನು ಎತ್ತಕೊಂಡು ಮಾಡ್ಕೊಂಬಂದ್ ಮರ್ಯಾದೆ ತಕೊಳ್ಳಿ ನಿಮ್ ಅವ್ರ ನಿಮ್ದೇ ಇದನ್ನ ಯಾಕೆ ತುಡು ಮಾಡ್ಕೊಂಬಂದ್ರು? ಎಲ್ಲಿತ್ತದ ಅಲ್ಲಿ ಬಿಟ್ಟು ಬರ್ರೋ ಲೇ, ಇಲ್ಲಾದ್ರ ನಮ್ಮನ ಹೆಣ್ಣನ ಎಬ್ಬಿಸ್ತಾರೋ ಲೇ. ನಿಮ್ ಅವ್ರ ಮೊದ್ಲ ನಿಮ್ ಇಬ್ರು ಸಂಬಂಧ ಸಾಕಾಗ್ಬಿಟ್ಟಿದೆ. ಹೆಣ್ಣ ಕೂಲ್ ಆಗ ಇನ್ನು ಸಣ್ಣ ಮರಿ ಐತಿ, ರೇಟ್ ಬರ್ತೈತಿ, ಹಿಂಗ್ ಯಾಕೆ ಮಾಡತಿ? ಏ ರೇಟ್ ನಮ್ದು ಬರ್ತೈತಿ, ಇಲ್ಲಿ ನಮ್ನ ಪಾರ್ಸಲ್ ಮಾಡ್ತಾರ. ಹೆಣ್ಣ ಇದು ಹೆಣ್ಣ ಐತಿ, ಒಂದಕ್ಕೆ 2, 2, 4, 4, 8 ಆಮೇಲೆ ಬಿಸ್ನೆಸ್ ಬಾಳ ಮಾಲ ಮಾಲ. ನೀನ್ ಹೇಳಿದ್ ಬರ್ಬರಿ ಇಬ್ರು ನೀವ್ರು ದಡ್ಡ ಸ್ಪಳ ಮಕ್ಳು ಇದ್ರು ಸತ ಬುದ್ಧಿ ಓಡಿಸ್ತಾರ ನೋಡ್ರಿ. ಆ ಬುದ್ಧಿ ನಿನ್ನ ಬಂದಿದ್ದ. ಈಗ ಒಂದ್ ಕೆಲ್ಸ ಮಾಡೋನು, ಹೆಂಗೋ ತರೋ ತಂದಿದ್ರಿ, ಇದನ್ನ ಅಕ್ಕಡೆ ಎಲ್ರಿ ಜೋಪಾನಾಗಿ ಮುಚ್ಚಿಡ್ರಿ, ದೊಡ್ಡದಾಗು ಮಟ್ಟ ಇಡೋನು. ದೊಡ್ಡದಾದ್ಕೂಲೇ ನಾವ್ ತಿನ್ಬಿಡೋನು. ನಾ ವ್ಯಾಪಾರ ಮಾಡವ, ವ್ಯಾಪಾರ ಮಾಡೋಣ ಅಂದಿ. ಆಯ್ತು ಹಂಗ್ ಮಾಡ್ಬಿಡು. ಈ ಮುಚ್ಚಿಡೋರು ಹೋಗಿ ಏನ ಯಾರಿಗೂ ಇದನ್ ಮಾಡೋ ಇದನ್ನ ಎಲ್ಲಿ ತಂದ್ರು ಮಂಗ್ಯ ಬಿಡ್ತಿರ್ಲಿ ನಿಮ್ಮ ಅವ್ರು ನೀವು ಎಲ್ಲಿಂದ ಗಂಟು ಬಿದ್ರಿ? ಏ ಅಣ್ಣ ಚಾಗಡ ಹೋಗಿನಪ್ಪ, ಅಲ್ಲಿ ಯಾರು ಬಿಟ್ಟು ಹೋಗಿದ್ರ ತಗೊಂಬೈನಿ ಅದನ್ನ. ಹೌದು ಗ್ಯಾಪ್ನಾಗ ಏನೇನು ಹೊಡೆಯತ್ತಿರ್ಲಿ, ನಿಮ್ಮ ಊರು ಹುಗುರು ನಿಮ್ಮ ಊರು ಮೊದಲು ಯಾರು ಬಂದ್ರೆ ಮತ್ತೆ ಊರು ಊರಿತ್ರಿ. ಏರುದ್ರ ಏರುದ್ರ ಇನ್ನೊಂದು ಹೊರಗ. ಯಾಕ್ಲೇ ಹನಿಮ್ಯ ಮುಕ್ಳ ಏನ್ ಎಲ್ಲ ಬೆಳ್ದಾಗ ನಮ್ಮ ಮಗನ ಬಾಳ ಅವಾಜ ಮಾಡತಿ. ನಂದವ ತಿಮ್ಮಗನ ನಾನ ಅವಾಜ ಮಾಡತ್ತೀನಿ ಹೇಳೋ ಏನಾತೀಗ ರುದ್ರ. ನನ್ ಕುರಿ ಮರಿ ಕೊಡ್ಲಿಲ್ಲ ಅಂದ್ರೆ ಮಕ್ಕಳ ದ್ಯಾಮೋನ್ ಮುಂದ ಹೆಂಗ್ ಕೋಣ ಕಡಿದಾರ ಹಂಗ ನಿಮ್ಮನ್ 3 ಮಂದಿ ನಿಮ್ಮ ಮನಿ ಮುಂದ ಕಡಿದಾರ ಮಕ್ಕಳ. ಕರಿ ನಿನ್ ತಾಮಗಳ ಅಲ್ಲಿ ಹುಚ್ಚೋದೆ ಮಕ್ಕಳನ್ನ ಕರಿ ಅವ್ರನ್ನ ಇಲ್ಲಿ. ಯಾಕಲೇ ಮಗನ ನನಗೆ ಯಾಕೆ ಹೊಡೆದ್ಲಿ? ಲೇ ಹನಿಮ್ಯ ಏನಂತ ಮಾತಾಡ್ತಿಲ್ಲ ನೀ, ಅನ್ನ ತಿನ್ನೋ ಬಾಯಿಲಿ. ನಮ್ಮ ತಮ್ಮಗಳು ದೊಡ್ಡ ಸೋಳೆ ಮಕ್ಕಳು ಇರ್ಬೋದು, ಆದ್ರೆ ಅವ್ರು ಮರಿ ಅಟ್ಟ ತುಡು ಮಾಡಿದಾರ, ಅವ್ರು ಕುರಿ ತುಡು ಮಾಡಿಲ್ಲ. ಅವ್ರು ಏನಂತ ಮಾತಾಡ್ತೀಯ ಅಮ್ಮ ಹಿಂಗಾಣಂತ ಅವನ ನೀ ಅಣ್ಣ 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 ಅವನ ಮೇಲೆ ಹತ್ತಿ ಏನ್ ಮಾಡತ್ತೀಯ?
ಈ ಅಣ್ಣ ಸುಮ್ಮನೆ ಚಾಟಿಂಗ್ ಮಾಡತ್ತಾನೆ. ಯೋ ನಿನ್ನ ಅಜ್ಜಿ ಅಂತ ನಾನು ಹೇಳ್ತಿ ಮಗನ ಕುಂದ್ರೆ ನೀನ್ ಕುಂದ್ರ ಓ ಮಗನ ಮಕ್ಕಳು ಬಂದ್ನ ಬಿಟ್ಟರ ನೋಡ್ ನಿಮ್ಮ ಅವ್ರ ನಿಮ್ದ ಏನ ಈ ಉಚ್ಚಿ ಬಹಳ ಹೋಯಾದಿದ್ದ ಉತ್ಸವ ಮಕ್ಕರ ಉಚ್ಚಿ ಹೋಯಾದಿತ್ತು ನಿಮ್ ಬಾಯಾಗ ಹೋಯೋದಿತ್ತ ಅಂದ ಬುದ್ಧಿ ಬರ್ತಿದ್ದಿ ಮೂರು ಮಂದಿಗೂ ಕಂಡಾರ ಕುರಿ ಮರಿ ತುಳು ಮಾಡ್ಕೊಂಡ್ ತಿಳಿಯಂಗಲ್ಲ ಮಕ್ಕರೇ ನಿಮ್ ಮೂರು ಮಂದಿಗೂ ತರಿಲ್ಲ ಅದನ್ ಅಣ್ಣ ಕುರಿ ಮರಿ ಹೋತ ಅಣ್ಣ ಕುರಿ ಮರಿ ಕುರಿ ಮರಿ ಬೇಕಾ ಅಣ್ಣ ಕುರಿ ಮರಿ ಬೇಕಾ ಕ್ಯಾಪ್ ಕೊಡಿ ಮಗನ ನಿಮ್ಮ ಅಪ್ಪ ಐತಿ ಕ್ಯಾಪ ಅದನ್ನು ಕುರಿಮರಿ ಅಣ್ಣ ಅಣ್ಣ ಕುರಿ ಮರಿ ಬೇಕು ನಂಗ ಕುರಿಮರಿ ತಗೊಂಡ್ ಏನ್ ಮಾಡಾರದ್ರಿ ಅದನ್ನ ತಗೊಂಡ್ ಮುಗಳ ಹಾಕೊಳಾರದ್ರಿ ಕುರಿಮರಿ ಬೇಕಾ.